ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಕಿವು ಸರೋವರದಲ್ಲಿ ಕಿಕ್ಕಿರಿದು ದೋಣಿ ಮುಳುಗಿ ಕನಿಷ್ಠ 78 ಜನರು ಸಾವನ್ನಪ್ಪಿದ್ದಾರೆ. ಪೂರ್ವ ಕಾಂಗೋದ ದೋಣಿಯಲ್ಲಿ 278 ಪ್ರಯಾಣಿಕರಿದ್ದರು. ಈ ದುರಂತದಲ್ಲಿ ಸಾವಿನ ಸಂಖ್ಯೆ ಇನ್ನೂ ಏರಿಕೆಯಾಗುವ ಸಾಧ್ಯತೆಗಳಿವೆ ಎಂದು ದಕ್ಷಿಣ ಕಿವು ಪ್ರಾಂತ್ಯದ ಗವರ್ನರ್ ಜೀನ್ ಜಾಕ್ವೆಸ್ ಪೊರೋಸಿಯವರು ತಿಳಿಸಿದ್ದಾರೆ ಎಂದು ಸುದ್ದಿ ಸಂಸ್ಥೆಯೊಂದು ಹೇಳಿದೆ. ದೋಣಿ ಮುಳುಗಡೆಗೆ ಹೆಚ್ಚಿನ ಪ್ರಯಾಣಿಕರಿಂದ ಹೆಚ್ಚು ಭಾರವನ್ನು ತಡೆಯದೆ ದೋಣಿ ಮುಗುಚಿ ಬೀಳುವ ದೃಶ್ಯವನ್ನು ಇನ್ನೊಂದು ದೋಣಿಯ ಮೂಲಕ ಸೆರೆ ಹಿಡಿಯಲಾಗಿದೆ ಮತ್ತು ಮುಳುಗ್ತಾ ಇರುವ ಜನರನ್ನ ಮೇಲೆತ್ತುವ ಕೆಲಸವನ್ನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಚಂದ್ರು ಬೀರನವರ್, TV20 ಕನ್ನಡ ನ್ಯೂಸ್. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.